ಎಲ್ಲರೂ ಜಿ ಎಸ್ ಟಿ ಕೇಳಿರ್ತೀರಿ ಆದರೆ ರಾಜ್ಯದಲ್ಲಿ ಇದೀಗ ವೈ ಎಸ್ ಟಿ ಸೌಂಡ್ ಆಗ್ತಿದೆ ವೈ ಎಸ್ ಟಿ ಮೀನ್ಸ್ ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಇದನ್ನು ಪಿಚ್ ಮಾಡ್ತಿರೋದು ಹೇಳ್ತಿರೋದು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಾಯಕರು ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗ್ತಿದ್ದಂಗೆ ಒಂದು ಮಾತು ಹೇಳಿದರು ಬಿ ಜೆ ಪಿ ಸರ್ಕಾರವನ್ನು ನಲವತ್ತು ಪರ್ಸೆಂಟ್ ಅಂತ ಹೇಳಿ ಹೇಳಿ ಕಾಂಗ್ರೆಸ್ ಅವರು ಸುಳ್ಳು ಹೇಳಿ ಜನರ ನಂಬಿಸಿದ್ರು ಆದರೆ ನಮ್ಮ ಮೇಲೆ ನಲವತ್ತು ಪರ್ಸೆಂಟ್ ಅಂತ ಆರೋಪ ಮಾಡಿದಲ್ಲ ಕಾಂಗ್ರೆಸ್ ಅವರು ಅದನ್ನು ಜಾರಿ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಭ್ರಷ್ಟಾಚಾರದ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಒಂದೇ ಮುಂದೆ ಹೋಗಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರೆಲ್ಲ ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಇದಕ್ಕೆ ಪೂರಕ ಅನ್ನುವಂತೆ ವಿಡಿಯೋಗಳನ್ನ ಜಾತ್ರೆ ಮಾಡ್ತವ್ರೆ ಜೆ ಡಿ ಎಸ್ ಅವರು ಬಿ ಜೆ ಪಿಯವರು ಸಿದ್ದರಾಮಯ್ಯ ಅವರ ಪುತ್ರ ಮಾಜಿ ಶಾಸಕ ಡಾಕ್ಟರ್ ಯತೀಂದ್ರ ಫೋನ್ನಲ್ಲಿ ಮಾತನಾಡ್ತಾ ನಾನು ಕೊಟ್ಟಿರೋದು ನಾಲ್ಕೈದು ಹೆಸರು ಆ ಮಾದೇವ ಯಾಕೆ ಸೇರಿಸೋರೆ ಅದನ್ನು ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿದ್ದು ಇದು ವರ್ಗಾವಣೆ ದಂಧೆ ಲೆಕ್ಕಾಚಾರ ಕಮಿಷನ್ ದಂಧೆ ಲೆಕ್ಕಾಚಾರ ವಸೂಲಿ ದಂಧೆ ಲೆಕ್ಕಾಚಾರ ಇದು ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ 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 ಅನ್ನೋದು ಜೆಡಿಎಸ್ ಹಾಗೂ ಪಿಯವರ ಆರೋಪ ಕಾಂಗ್ರೆಸೇ ಇವೆಲ್ಲ ಏನಿಲ್ಲ ಕುಮಾರಸ್ವಾಮಿ ಕರೆಂಟ್ ಕಳ್ಳ ಆ ಸುದ್ದಿ ಮುಚ್ಚಕ್ಕೋಸ್ಕರ ಇದನ್ನು ಮಾಡ್ತಾವ್ರೆ ಕುಮಾರಸ್ವಾಮಿ ಕರೆಂಟ್ ಕಳ್ಳತನದ ಬಗ್ಗೆ ಕ್ಷಮೆಯಾಚಿಸಿ ಅದಕ್ಕೆ ದಂಡ ಕಟ್ತೀನಿ ಅಂತ ಹೇಳೋ ಆ ತಪ್ಪನ್ನು ಒಪ್ಪಿಕೊಂಡು ಯತೀಂದ್ರ ಬಗ್ಗೆ ನಿನ್ನ ಮೊನ್ನೆ ಆರೋಪ ಅಲ್ಲ ಸರ್ಕಾರ ಬಂದಾಗಿಂದನೂ ಸಹ ಸಿದ್ದರಾಮಯ್ಯ ಪರವಾಗಿ ವೈ ಎಸ್ ಟಿ ರಾಜ್ಯದಲ್ಲಿ ಭಾಳ ದೊಡ್ಡ ಮಟ್ಟಕ್ಕಿದೆ ಕಲೆಕ್ಷನ್ ಕಾ ಮಾಡೋ ಕೆಲಸವನ್ನು ಯತೀಂದ್ರ ಮಾಡ್ತಾ ಇದ್ದಾರೆ ಆ್ಯಂಡ್ ಗ್ಯಾಂಗ್ ಅನ್ನೋದು ಸಿದ್ದರಾಮಯ್ಯ ವಿರುದ್ಧ ಕುಮಾರಸ್ವಾಮಿ ಅವರ ಆರೋಪ ಆಗಿತ್ತು ಈಗ ಇದೊಂದು ವಿಡಿಯೋ ಇರಬಹುದೇನೋ ಅನ್ನೋ ರೀತಿ ಚರ್ಚೆಗೆ ಗ್ರಾಸ ಆಗಿದೆ ಇದೇ ಫರ್ ದ ಫಸ್ಟ್ ಟೈಮ್ ಆಗಿದ್ರೆ ಇಲ್ಲ ಅದು ಯಾವುದೋ ಪಿ ಡಿಒಗಳದು ಆಗ ಅದ್ರದ್ದು ಇದ್ರದ್ದು ಅಂತ ಹೇಳ್ಬೋದಿತ್ತು ಆದರೆ ಯತೀಂದ್ರ ಅವರ ಈ ಒಂದು ವಿಡಿಯೋ ಈ ಹಿಂದೆ ಪಿಚ್ ಮಾಡಿದ್ರಲ್ಲ ಜೆ ಡಿ ಎಸ್ ಬಿ ಜೆ ಪಿಯವರು ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಅನ್ನೋದಕ್ಕೆ ಪೂರಕ ಅನ್ನೋ ರೀತಿ ಆರೋಪಗಳನ್ನ ಜೆ ಡಿ ಎಸ್ ಅವರು ಮಾಡ್ತಾ ಇದ್ದಾರೆ ಬಿ ಜೆ ಪಿಗರು ಮಾಡ್ತಾ ಇದ್ದಾರೆ ಬಟ್ ಇಲ್ಲ ಹಂಡ್ರೆಡ್ ಪರ್ಸೆಂಟು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸುತ್ತಮುತ್ತ ಇರೋರು ಕ್ಲೀನ್ ಕೃಷ್ಣಪ್ಪ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲ ಒಂದು ರೂಪಾಯಿ ಇಲ್ಲಂಗೆ ಟ್ರಾನ್ಸ್ಫರ್ ಮಾಡ್ತಾವ್ರೆ ಯಾವುದೇ ಕಮಿಷನ್ ಪಡೀತಾ ಇಲ್ಲ ಅಂತ ಹೇಳಲಿಕ್ಕೆ ಯಾರೂ ರೆಡಿ ಇಲ್ಲ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ ಅವರು ಜನ ಕೂಡ ಇಲ್ಲ ಒಂದು ರೂಪಾಯಿ ಅವರು ಲಂಚನೂ ಇಲ್ಲ ಕಮಿಷನ್ ಇಲ್ಲ ವರ್ಗಾವಣೆ ದಂಧೆ ಮಾಡ್ತಾನೇ ಇಲ್ಲ ಅಂತ ಹೇಳಿದ್ರೆ ಅದನ್ನು ಒಪ್ಪಕ್ಕೂ ಜನ ರೆಡಿ ಇಲ್ಲ ಬಿಕಾಸ್ ಆಫ್ ಇದು ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಅಂತಲ್ಲ ಈ ಭ್ರಷ್ಟಾಚಾರ ಈ ಕಮಿಷನ್ನು ಈ ವಸೂಲಿ ಇದೆಲ್ಲರ ಕಾಯಕ ಆದರೆ ಆ ಪರ್ಸೆಂಟೇಜು ಕಳೆದ ಬಾರಿ ಬಿ ಜೆ ಪಿ ನಲವತ್ತು ಪರ್ಸೆಂಟ್ ಅಂತ ಕಾಂಗ್ರೆಸ್ ಅವರು ಆರೋಪ ಮಾಡಿದರು ಅದು ಮೀರಿ ಎಂಬತ್ತು ಪರ್ಸೆಂಟು ಎಪ್ಪತ್ತು ಪರ್ಸೆಂಟ್ವರೆಗೂ ಹೋಗ್ಬಿಟ್ಟಿದೆ ಕಾಂಗ್ರೆಸ್ ಅಲ್ಲಿ ಅಂತ ಬಿಜೆಪಿಗರ ಆರೋಪ ಸಾರಿ ವಿಜೇಂದ್ರ ಬೇರೆ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಪರ್ಸೆಂಟ್ ನಮ್ ಅಂತ ಮೇಲೆ ಸುಳ್ಳು ಆರೋಪ ಮಾಡಿದ್ರು ನಾವು ಅದು ಮಾಡ್ತಿರ್ಲಿಲ್ಲ ಆದರೆ ನಿಜವಾಗ್ಲೂ ನಲ್ವತ್ತು ಪರ್ಸೆಂಟ್ ಅನ್ನ ಈಗ ಜಾರಿ ಮಾಡಿದ್ದಾರೆ ಅಂತ ಮಾಡಿದ್ದಾರೆ ಒಟ್ಟಾರೆ ಎಸ್ ಟಿ ಜಿ ಎಸ್ ಟಿ ಅಷ್ಟೇ ವೈ ಎಸ್ ಟಿ ಸೌಂಡ್ ಆಗ್ತಿದೆ ಯತೀಂದ್ರ ಸರ್ವಿಸ್ ಟ್ಯಾಕ್ಸ್ ಅನ್ನುವಂಥ ಈ ಜೆ ಡಿ ಎಸ್ ಬಿಜೆಪಿಗರ ಆರೋಪ ಸತ್ಯಾನ ಇಲ್ಲ ಕಾಂಗ್ರೆಸ್ಸಿಗರು ಹೇಳುವಂತೆ ಒಂದು ರೂಪಾಯಿ ಲಂಚವನ್ನು ಮುಟ್ಟದೆ ಒಂದು ರೂಪಾಯಿ ಭ್ರಷ್ಟಾಚಾರವನ್ನು ಮಾಡದೆ ಕ್ಲೀನ್ ಕೃಷ್ಣಪ್ಪ ಟೈಪ್ ಕಾಂಗ್ರೆಸ್ ಅವರು ಸರ್ಕಾರ ಮಾಡ್ತಿದ್ದಾರಾ ಕಾಂಗ್ರೆಸ್ಸಿಗರು ಹೇಳುವಂತೆ ನಾವು ಲಂಚ ಒಂದು ರೂಪಾಯಿ ಮುಟ್ತಾ ಇಲ್ಲ ಒಂದು ರೂಪಾಯಿ ವರ್ಗಾವಣೆಯಲ್ಲಿ ತಗೊಂಡಿಲ್ಲ ಒಂದು ರೂಪಾಯಿ ಭ್ರಷ್ಟಾಚಾರ ಮಾಡ್ತಿಲ್ಲ ಅಂತ ಕಾಂಗ್ರೆಸ್ಸರು ಹೇಳ್ತಾರೆ ಆದರೆ ಬಿಜೆಪಿ ಜೆ ಡಿ ಎಸ್ ಅವರು ಇಲ್ಲ ಇಲ್ಲ ಇದು ನಲವತ್ತು ಐವತ್ತು ಅರವತ್ತು ಎಪ್ಪತ್ತು ದಾಟಿದ ಸರ್ಕಾರ ಅಂತ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜೆ ಡಿ ಎಸ್ ಪಿಗರು ಆರೋಪ ಮಾಡುವಂತೆ ಎತ್ತಿಂದ್ರ ಸರ್ವಿಸ್ ಟ್ಯಾಕ್ಸ್ ಇದೆಯಾ ಇದು ಭ್ರಷ್ಟಾಚಾರದ ಸರ್ಕಾರನ ಅಲ್ವಾ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ